ನಿನಗೇನ್ ಸ್ವಲ್ಪನೂ ಬುದ್ಧಿ ಇದೆ ಇಲ್ವಾ? ಯಾಕೆ ಸರ್? ಮತ್ತೆ ಹೋಗಿ ಹೋಗಿ ಆ ಹೆಣಕಾಯಿ ನಮ್ಮ ಜೊತೆ ಜಗಳಕ್ಕೆ ನಿಂತಿದ್ಯಲ್ಲ. ಆಹಾ, ನೋಡ್ದ ನನ್ ಮಾತ್ರ ಹೊಡಿತೀರಿ, ಅವನ್ ಮಾತ್ರ ಕುಂಡ್ ಸನ್ಮಾನ ಮಾಡ್ತೀರಿ, ಎಷ್ಟು ಕೊಟ್ಟವ್ನಿ ಕಣ ಕಾಸ? ಇಲ್ಲ ಸಮಿ, ಕಚಡ ನನ್ನ ಮಗನೇ, ಅವ್ನು ನನಗೆ ಕಾಸು ಕೊಟ್ಟವನೇ. ಕಂಪ್ಲೇಂಟ್ ಬರ್ಕೊಡು, ಈ ನನ್ನ ಮಗನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಆ ದೇವಿಯ ಬಟ್ಟೆಯ ಪರ್ರ ಅಂತ ಅರ್ಧ ಅಂತ ಊರ್ ತುಂಬ ಎಳ್ಕೊಂಡ್ ಬಿಟ್ರೆ ಎಲ್ಲಾರು ಬಂದು ಕಾಂಪ್ಲೇಂಟ್ಸ್ ಕೊಟ್ಬಿಡ್ತಾರೆ ನಿಮ್ಗುನು. ಹೇಳ ಮೇಲೆ ಹೇಳ, ಯಾರತ್ರ ಹೇಳ್ತೀಯ? ಊರವ್ರ ಹತ್ರ ಯಾಕೆ ಹೇಳ್ತೀಯ? ತಗೋ, ನೀನೆ ನೀನೆ ಒಂದು ಕಂಪ್ಲೇಂಟ್ ಬರ್ಕೊಡು, ತಗೋ ಬರೀ. ಹಾ ಆಯ್ತು ಬಿಡಿ, ಬರಿತೀನಿ, ಬರೆಯಕ್ ಬರಲ್ಲ ಸ್ವಾಮಿ. ಆಹಾ, ಬರ್ದೇನೆ ಇಷ್ಟೆಲ್ಲ ಆಡ್ತೀಯಲ್ಲ, ಈಗ ನಾನ್ ನಿನ್ ಹಣೆ ಹಣೆ ಬರ ಬರಿಲ್ಲ. ಏಯ್, ಸ್ಲೇಟ್ ಹಿಡಿಯಕ್ ಬರ್ದಿರ ನನ್ನ ಮಕ್ಕಳೆಲ್ಲ ಇಲ್ಲಿ ಸ್ಲೇಟ್ ಹಿಡ್ದವ್ರೆ, ಒಂದ್ ಸಲ ಹಿಡಿದ್ರೆ ಗೊತ್ತಲ್ಲ ಲೈಫ್ ಲಾಂಗ್ ಜೈಲ್ ಒಳಗಡೆ ಕಳಿಸ್ಬಿಡ್ತೀನಿ. ಏನಾ, ಏನ್ ಮಕ್ಕ ನೋಡ್ತೀಯ? ನರ ಕತ್ತರಿಸಿ ದೇವಸ್ಥಾನದ ಬಾಗಿಲಲ್ಲಿ ಕೂರಿಸ್ಬಿಡ್ತೀನಿ ನೋಡ್ತಾರ. ಏನ್ ಸ್ವಾಮಿ, ನರ ಕತ್ತರಿಸಂತ ತಪ್ಪು ನನ್ನ ಮಗ ಏನ್ ಮಾಡ್ದ ಸ್ವಾಮಿ? ಆ ಏನ ಅಂತ ತಪ್ಪು ಏನ್ ಮಾಡ್ದ ಅಂದೆ? ಸುಮ್ಕಿರಪ್ಪ ಅವ್ನ ಹಂಗೆ ಸ್ವಾಮಿ, ನನ್ನ ಯಾರನ್ನ ಮುಟ್ಟಿದ್ರೆ ಗುಂಡಿ ತೋಡಿ ಅವ್ರನ್ನ ಊದ್ಬಿಟ್ಟು ಅದೇ ಮೇಲೆ ಎಡೆ ಇಟ್ಬಿಡ್ತಾನೆ. ಎಡೇನಾ ಸ್ವಾಮಿ? ಎಡೆ ಇಟ್ಬಿಡ್ತಾನೆ ಅವನು. ಹೇಯ್ ಹೋಗ ನೀ, ಹೇಯ್ ಹೋಗ, ಹೋಗ ಅಂದ್ರೆ ಸ್ವಾಮಿ ಅವ್ನ ಏನ್ ಮಾಡ್ಬಿಡಿ ಸ್ವಾಮಿ. ಸುಮ್ಕಿರಪ್ಪ ಏನು ಮಾಡ್ಬಿಡಿ, ಸುಮ್ಕಿರೋ ಏನಾಯ್ತಣ್ಣ? ಲೋ ಈಗಿನ್ ಗೂಂಡಾಗಿರಿ ಮುಂದೆ ಗಾಂಧಿಗಿರಿ ನಡೆಯಕ್ಕಿಲ್ಲ ಕಂಡ್ರ, ನಾವ್ ನಡೆಸ್ತೀವ್ ಸುಮ್ನೆ ಇರಿ. ನಾಚಿಕೆ ಆಗಲ್ಲ ನಿಂಗೆ, ಹೋಗಿ ಹೋಗಿ ಆ ಹೊಲ್ಸ್ ಕುಡಿಯಕ್ ಹೋಗಿದ್ಯಲ್ಲ, ಏನೋ ಬಂತು ನಿನ್ ಬುದ್ಧಿಗೆ? ಏನಮ್ಮ ನೀನೇನ್ ಚಿಕ್ಕ ಹುಡುಗಿನ, ನಾವ್ ಆ ಬೀದಿಗ್ ಹೋಗಕ್ ಅಸಹ್ಯ ಪಟ್ಕೋತೀವಿ, ನೀನ್ ನೋಡಿದ್ರೆ ಬಜಾರಿ ತರ ಬಾರ್ ಒಳಗಡೆ ನುಗ್ಗಿದ್ಯಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ನಿಮ್ ಭಾವ ಬರ್ಲಿ, ನಿನ್ ಕಾಲಿಗೆ ಬಿಡ್ತೀನಕ್ಕ, ನಿನ್ ಮೇಲೆ ಆಣೆ, ಇನ್ನೊಂದ್ ಸರ್ತಿ ಇಂತ ತಪ್ಪು ಮಾಡಲಕ್ಕ ಬಾವ್ ಮಾತ್ರ ಹೇಳ್ಬೇಡಕ. ಇನ್ನೊಂದ್ ಸಲ ಹೀಗ್ ಮಾಡಿದ್ರೆ ನೀನುಂಟು ನಿಮ್ ಭಾವ. ಅಲ್ಲಣ್ಣ, ಎಲ್ಲರಾದ್ರಿಗೂ ಕಪಾಳ ಕೊಡ್ದಲ್ಲ, ನಿಂಗೆ ಅವಮಾನ ಆಗೋಯ್ತು. ಏನಿದು ನವಿಲ್ಗರಿ? ಅದು ಗೊತ್ತು, ಇಷ್ಟೊಂದು ಯಾಕೆ ತಂದಿದ್ಯಾ? ನಂಗ್ ಬುದ್ಧಿ ಇಲ್ಲ ಅಂದೆ. ಇನ್ನೇನ್ ಮತ್ತೆ? ಮತ್ತೆ ನೀನ್ ಚಿಕ್ಕ ವಯಸ್ಸಲ್ಲಿ ನಂಗೊಂದ್ ನವಿಲ್ಗರಿ ಕೊಟ್ಬಿಟ್ಟು ನಿಂಗ್ ಬುದ್ಧಿ ಬತ್ತೈತಿ ಇಕ್ಕೋ ಅಂದಲ್ಲ, ಅದಕ್ಕೆ ನಾನ್ ಜಾಸ್ತಿ ನವಿಲ್ಗರಿ ಇಟ್ಕೊಂಬಂದಿದ್ದೀನಿ, ನನ್ಗೆ ಇವಾಗ ಜಾಸ್ತಿ ಬುದ್ಧಿ ಬತ್ತೈತಲ್ಲ. ಇಷ್ಟು ಸಾಕಾಗಲ್ಲ, ಇನ್ ಸ್ವಲ್ಪ ಜಾಸ್ತಿ ತಗೊಂಡ್ಬಾ. ಹಂಗಾದ್ರೆ ಒಂದ್ ಕೆಲ್ಸ ಮಾಡ್ಲ, ಏನೋ ಒಂದ್ ಐದಾರು ನವಿಲ್ ಹಿಡ್ಕೊ ಬರ್ಲ, ಜೊತೆಗೆ ಇನ್ನೊಂದಷ್ಟು ಕುರಿಗಳನ್ನ ಹಿಡ್ಕೊಂಡ್ ಬಾ. ಕುರಿ ಹಿಡ್ಕೊಂಡ್ಬಂದ್ರೆ ಕುಯ್ಕೊಂಡ್ ತಿಂತೀಯಾ? ಇಮ್ಮೆಚ್ಚೋರ್ ಫೆಲೋ ಡೇವಿ ಬಾಯಲ್ಲೇ. ಏನು ಏನಂದೆ? ಇಮ್ಮೆಚ್ಚೋರ್ ಫೆಲೋ ಅಂದೆ. ಇನ್ನೊಂದ್ ಸರಿ ಅನ್ನು. ಇಮ್ಮೆಚ್ಚೋರ್ ಫೆಲೋ ಇಮಾಮ್ ಚೋರ್ ಪಲಾವ. ಅದೇ ದೇಹ ಮಾತ್ರ ಬಿಡಿದೆ. ವೀರಬಾಹು ನೋಡಪ್ಪ, ಎಂಟಾಣೆ ಮೇಷ್ಟ್ರು, ಎಂಟಾಣೆ ಮೇಷ್ಟ್ರು ಅಂತ ಇರೋ ನಾಕಾಣೆ ಮರ್ಯಾದನು ಕಲಿಬೇಡ. ನನ್ನ ಹೆಸರು ವೆಂಕಣ್ಣ ಮೇಷ್ಟ್ರು. ತೆಗಿಯಕಯ್ಯನ ವೆಂಕಣ್ಣ ಮೇಷ್ಟ್ರು. ಹಾ ಹೌದು, ಏನ್ ಬಂದೆ? ಇಮಾಮ್ ಚೋರ್ ಪಲಾವ್ ಅಂದ್ರೆ ಏನಂದೆ? ಇಮಾಮ್ ಚೋರ್ ಪಲಾವ್. ನಾನ್ ಮಟನ್ ಪಲಾವ್ ಕೇಳಿದೀನಿ, ಚಿಕನ್ ಪಲಾವ್ ಕೇಳಿದೀನಿ, ವೆಜಿಟೇಬಲ್ ಪಲಾವ್ ಕೇಳಿದೀನಿ. ಇದ್ಯಾವ ಪಲಾವ್? ದೇವಿದು. ದೇವಿದು? ಅವಳಿಂದಾನೆ ಓಡಾಡ್ತಾ ಇದ್ದೆ, ಅದಕ್ಕೆ ಅವಳ ಹತ್ರ ಕರೆದ್ಬಿಟ್ಟು ಇಮಾಮ್ ಚೋರ್ ಪಲಾವ್ ಅಂದ್ಲು, ಅದಕ್ಕೆ ಅರ್ಥ ಕೇಳೋಣ ಅಂತ ಬಂದೆ.